ಹೆಚ್ಚುವರಿ ಮಳೆ ಆಗ್ತಾ ಇರೋದ್ರಿಂದ ತುಂಗಾ ನದಿ ಅಪಾಯದ ಮಟ್ಟವನ್ನ ಮೀರಿ ಹರಿತಾ ಇದೆ ಇದರ ಪರಿಣಾಮ ಜಮೀನುಗಳು ಜಲಾವೃತವಾಗುವಂತಹ ಭೀತಿ ಆ ಭಾಗದ ಜನರಲ್ಲಿದೆ ಕಳೆದ ಒಂದು ವಾರದಿಂದ ಸುರಿದ ಮಳೆ ತುಂಗಭದ್ರಾ ನದಿ ಮೈದುಂಬಿ ಹರಿಯುವಂತೆ ಮಾಡಿದ್ದು ಶೃಂಗೇರಿ ಮಠದ ಆವರಣದಲ್ಲಿರೋ ದೇಗುಲ ಕೂಡ ಮುಳುಗಡೆಯಾಗಿದೆ ತುಂಗಾ ನದಿ ಪ್ರವಾಹ ಕ್ಷಣಕ್ಕೂ ಹೆಚ್ಚು ಆಗ್ತಾ ಇದೆ ಶೃಂಗೇರಿ ಶಾರದಾ ಮಠದ ಸುತ್ತಲೂ ಜಲಾವೃತ ಆಗಿದೆ ಗಾಂಧಿ ಮೈದಾನದ ಅಂಗಡಿಗಳು ಮುಳುಗಡೆಯಾಗಿದ್ದು ಈ ಬಗ್ಗೆ ನಮ್ಮ ಪ್ರತಿನಿಧಿ ನಾರಾಯಣಗೌಡ ಒಂದು ವಾಕ್ ಕೊಟ್ಟಿದ್ದಾರೆ ನೋಡೋಣ ಮಲೆನಾಡು ಭಾಗದಲ್ಲಿ ಸುರಿತಿರುವಂತಹ ಧಾರಾಕಾರ ಮಳೆಯಿಂದಾಗಿ ಮಲೆನಾಡಿನ ಜನಜೀವನ ಅಸ್ತವ್ಯಸ್ತಗೊಂಡಿರುವಂಥದ್ದು ಅದರಲ್ಲೂ ಪ್ರಮುಖವಾಗಿ ಶೃಂಗೇರಿ ತಾಲೂಕಿನ ಕೆರೆಕಟ್ಟೆ ಭಾಗದಲ್ಲಿ ಸುರಿತಿರುವಂತಹ ಧಾರಾಕಾರ ಮಳೆಯಿಂದಾಗಿ ತುಂಗಾ ನದಿ ಅಪಾಯದ ಮಟ್ಟ ಮೀರಿ ವೀರಾವೇಶದಿಂದ ಹರಿತಾ ಇರೋದ್ರಿಂದ ತುಂಗಾ ನದಿಯ ಇಕ್ಕಲೆಗಳಲ್ಲಿರುವಂಥ ಹೊಲ ಗದ್ದೆ ತೋಟಗಳಾಗಬಹುದು ಮತ್ತೆ ಮನೆಗಳಿಗೂ ಅಂದರೆ ಗ್ರಾಮಗಳಿಗೂ ಕೂಡ ಈಗ ಜಲಾವೃತದ ಭೀತಿ ಎದುರಾಗಿರುವಂಥದ್ದು ನಾನೀಗ ಆ ಶೃಂಗೇರಿ ಮಠದ ಆವರಣದಲ್ಲಿ ತುಂಗಾ ನದಿಗೆ ಸೇತುವೆಯಾಗಿ ಸೇ ತುಂಗಾ ನದಿಗೆ ನಿರ್ಮಾಣ ಮಾಡಿರುವಂತಹ ಸೇತುವೆ ಮೇಲ್ಭಾಗದಲ್ಲಿ ಇದ್ದೀನಿ ನಾವು ನೋಡಬಹುದು ತುಂಗಾ ನದಿ ಎಷ್ಟು ಅಬ್ಬರದಿಂದ ಹರಿತಾ ಇದ್ದಾರೆ ಅಂತ ಯಾಕೆಂದ್ರೆ ಕಳೆದ ಒಂದು ುವರೆ ಎರಡು ತಿಂಗಳೂ ಕೂಡ ಮಳೆಯ ಪ್ರಮಾಣ ಕಡಿಮೆ ಇದ್ದಂಥದ್ದು ಆದರೆ ಕಳೆದ ಒಂದು ವಾರದಿಂದಲೂ ಕೂಡ ಕೆರೆ ಕಟ್ಟೆ ಭಾಗದಲ್ಲಿ ಸಾಕಷ್ಟು ಮಳೆ ಆಗ್ತಿರೋದ್ರಿಂದ ತುಂಗಾ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇರುವಂಥದ್ದು ಈಗಾಗಲೇ ಶೃಂಗೇರಿ ಮಠದ ಆವರಣದಲ್ಲಿ ಇದ್ದಂಥ ಕಪ್ಪೆಶಂಕರ ನಾರಾಯಣ ದೇಗುಲ ಕೂಡ ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂಥದ್ದು ಅದು ನೋಡೋಕ್ಕೂ ಕೂಡ ಅದರ ಗೋಪುರ ಸಹ ಸಿಗ್ದಲ್ಲಿ ಇರುವಂಥ ಮಟ್ಟಕ್ಕೆ ತುಂಗಾ ನದಿ ಅಬ್ಬರಕ್ಕೆ ದೇವಸ್ಥಾನಗಳ ಮುಳುಗಡೆ ಆಗಿರುವಂಥದ್ದು ಒಂದು ಮತ್ತೊಂದು ಕಡೆ ಈಗಾಗಲೇ ಈ ಒಂದು ಜಾಗದಲ್ಲಿ ನಾವೇನು ನೋಡ್ತಿದ್ದೀವಿ ಆ ಒಂದು ಜಾಗದಲ್ಲಿ ಶೃಂಗೇರಿ ದೇವಸ್ಥಾನಕ್ಕೆ ಬರುವಂಥ ಭಕ್ತರು ತಮ್ಮ ಮಕ್ಕಳನ್ನ ಕರ್ಕೊಂಡು ಬಂದು ಈ ಒಂದು ಜಾಗದಲ್ಲಿ ಇದ್ದಂಥ ಮೀನುಗಳಿಗೆ ಆಹಾರವನ್ನು ಕೂಡ ಆಗ್ತಾ ಇದ್ದಂಥದ್ದು ಅಂದರೆ ಆಹಾರ ಅಂದರೆ ಮಂಡಕ್ಕಿಯನ್ನು ಆಗ್ತಾ ಇದ್ರು ಆದರೆ ಇವತ್ತು ಆ ಆ ಒಂದು ಜಾಗ ಕೂಡ ಸಂಪೂರ್ಣವಾಗಿ ಮುಳುಗಡೆ ಆಗಿರೋದ್ರಿಂದ ಮಠದ ಆಡಳಿತ ಮಂಡಳಿ ಈ ಒಂದು ಜಾಗಕ್ಕೆ ಯಾರನ್ನು ಕೂಡ ಬಿಡ್ತಾ ಇಲ್ಲ ಜೊತೆಗೆ ಅಲ್ಲಿಗೆ ಯಾರು ಬರ್ದಂತೆ ಈಗಾಗಲೇ ಬಂದೋಬಸ್ತ್ ಕೂಡ ಮಾಡ್ತಾ ಇರುವಂಥದ್ದನ್ನು ಕೂಡ ನಾವು ವಿಚಾರಿಸಲಿ ಗಮನಿಸಬಹುದು ಇದು ಒಂದು ಕಡೆ ಆದರೆ ಮತ್ತೊಂದು ಕಡೆ ತುಂಗಾ ನದಿಯ ಅಬ್ಬರಕ್ಕೆ ಈಗಾಗಲೇ ಏನು ಶೃಂಗೇರಿ ತಾಲೂಕಿನ ಇಕ್ಕೆಲಗಳಲ್ಲಿ ಅಂದ್ರೆ ತುಂಗಾ ನದಿಯ ಇಕ್ಕೆರೆಗಳಲ್ಲಿ ಹೊಲ ಗದ್ದೆ ತೋಟಗಳು ಕೂಡ ಒಂದು ಕಡೆ ಸಂಪೂರ್ಣವಾಗಿ ಜಲಾವೃತಗೊಂಡಿರುವಂಥದ್ದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಏನು ಶೃಂಗೇರಿ ಮಠದ ಶೃಂಗೇರಿ ಶ್ರೀಗಳಾದಂಥ ಅವರು ಅವರು ಒಂದು ಸಂಧ್ಯಾ ಮಂಟಪ ಏನಿತ್ತು ಆ ಮಂಟಪ ಕೂಡ ಈಗಾಗಲೇ ಸಂಪೂರ್ಣ ಜಲವೃತ್ತಗೊಂಡಿರುವ ಮತ್ತೆ ಸ್ಥಾನಘಟ್ಟ ಏನಿತ್ತು ಅದು ಕೂಡ ಅಂದ್ರೆ ಸಂಪೂರ್ಣವಾಗಿ ಅಲ್ಲೂ ಕೂಡ ಈಗ ನೀರಿನ ತುಂಗಾ ನದಿ ಸಂಪೂರ್ಣವಾಗಿ ಆವರಿಸ್ಕೊಂಡಿರುವಂಥದ್ದು ಹಾಗಾಗಿ ಕಳೆದ ಒಂದೂವರೆ ಎರಡು ತಿಂಗಳನ್ನು ಇಲ್ದಂತಹ ಮಳೆ ಈಗ ಒಂದು ವಾರದಿಂದ ಸಾಕಷ್ಟು ಪ್ರಮಾಣದಲ್ಲಿ ಸುರುತ್ತಾ ಇರೋದ್ರಿಂದ ಈಗಾಗಲೇ ತುಂಗಾ ನದಿ ಕೂಡ ಅಬ್ಬರದಿಂದ ಹರಿತಾ ಇರುವಂಥದ್ದು ಒಂದು ಕಡೆ ಆದ್ರೆ ಆ ತುಂಗಾ ನದಿ ಶಿಂಗೇರಿ ತಾಲೂಕಿನ ಕುಗ್ರಾಮಗಳು ಕೂಡ ಈಗಾಗಲೇ ಕತ್ತಲಲ್ಲಿ ಇರುವಂತಹ ಕಳೆದ ಒಂದು ವಾರದಿಂದ ನಿರಂತರವಾಗಿ ಮಳೆ ಸುರಿತಿರುವ ಸಾಕಷ್ಟು ಅನಾಹುತಗಳು ಸಂಭವಿಸಿರುವಂಥದ್ದು ಮರಗಿಡಗಳ ಮೇಲೆ ವಿದ್ಯುತ್ ತಂತಿಗಳ ಮೇಲೆ ಮರಗಿಡಗಳು ಬಿದ್ದು ಕತ್ತಲಲ್ಲೂ ಕೂಡ ಇರುವಂತದ್ದು ಕಳೆದ ಮತ್ತೆ ಒಂದು ಒಂದು ಎಂಟರಿಂದ ಹತ್ತು ಕಿಲೋಮೀಟರ್ ದೂರದಿಂದ ಹರ್ಕೊಂಡು ಹರಿದು ಬರುವಂತಹ ತುಂಗಾ ನದಿ ಸಾಕಷ್ಟು ಅನಾಹುತಗಳನ್ನು ಸೃಷ್ಟಿ ಮಾಡುತ್ತಿರುವಂತದ್ದು ಮತ್ತೆ ತುಂಗಾ ನದಿಯಲ್ಲಿ ದೊಡ್ಡ ದೊಡ್ಡ ಮರದ ದಿಮ್ಮಿಗಳು ಕೂಡ ಹೂವಿನಂತೆ ತೇಳ್ಕೊಂಡು ಬರುವಂತದ್ದನ್ನು ಸಹ ನಾವು ಇಲ್ಲಿ ಕಾಣಬಹುದಾಗಿರುವಂಥದ್ದು ಹಾಗಾಗಿ ಕಳೆದ ಒಂದೂವರೆ ಒಂದೂವರೆ ಎರಡು ತಿಂಗಳಿಂದ ಸಾಧಾರಣವಾಗಿದ್ದಂತಹ ಮಳೆ ಮಲೆನಾಡಲ್ಲಿ ಆ ಪುನರ್ವಾಸು ಮಳೆ ಆರಂಭವಾದಾಗಿನಿಂದ ಧಾರಾಕಾರವಾಗಿ ಸುರಿ ರುವಂತದ್ದು ಹಾಗಾಗಿ ಕಳೆದ ಒಂದೂವರೆ ಎರಡು ತಿಂಗಳಿಂದ ಇದ್ದಂತಹ ಮಳೆ ಈಗ ಏಕಮ್ ಒಂದೇ ವಾರಗಳ ಕಾಲ ಸಾಕಷ್ಟು ಪ್ರಮಾಣದಲ್ಲಿ ಸುರುತ್ತಿರುವಂತಹ ಶೃಂಗೇರಿ ತಾಲೂಕಿನ ಜನಸಾಮಾನ್ಯರು ಕೂಡ ಆತಂಕಕ್ಕೀಡಾಗಿರುವಂಥದ್ದು ಕ್ಯಾಮರಾಮನ್ ಪುನೀತ್ ಜೊತೆ ನಾರಾಯಣಗೌಡ ಪಬ್ಲಿಕ್ ಟಿವಿ ಚಿಕ್ಕಮಗಳೂರು